ನಾನೊಬ್ಬ ಯುವ ವಿಜ್ಞಾನಿ, ನಾನು ಡ್ರೋನ್ ತಯಾರಿಸಿದ್ದೇನೆ ಎಂದು ಕಾಗೆ ಹಾರಿಸಿ ದೇಶ ವಿದೇಶಿಗರು, ದೊಡ್ಡ ದೊಡ್ಡ ರಾಜಕಾರಣಿಗಳು ಹಾಗೂ ಮಾಧ್ಯಮದವರನ್ನ ಹ್ಯಾಮಾರಿಸಿ ಪೊಲೀಸರ ವಿಚಾರಣೆಯನ್ನು ಎದುರಿಸಿ ಕಣ್ಮರೆಯಾಗಿದ್ದ ಡ್ರೋನ್ ಪ್ರತಾಪ್ ಕೆಲವು ವರ್ಷಗಳ ಬಳಿಕ ಇದೀಗ ಮತ್ತೆ ಬಿಗ್ ಬಾಸ್ ಮೂಲಕ ಸುದ್ದಿಯಲ್ಲಿದ್ದಾರೆ. ಅಷ್ಟಕ್ಕೂ ಯಾರಿದು ಡ್ರೋನ್ ಪ್ರತಾಪ್? ಇವರ ಊರು ಯಾವುದು? ಇವರು ಓದಿದ್ದೇನು? ಇವರು ವಿಜ್ಞಾನಿ ಆಗಿದ್ದು ಹೇಗೆ? ಇವರು ಡ್ರೋನ್ ಪ್ರತಾಪ್ ಅಂತ ಹೆಸರು ಪಡೆದಿದ್ದು ಹೇಗೆ? ಹೌದು, ಇಂತಹ ಹತ್ತು ಹಲವು ಅಚ್ಚರಿಯ ವಿಷಯಗಳನ್ನ ಈ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಒಂದು ಮಾತ್ರ ನಿಜ ಸ್ನೇಹಿತರೆ, ಇಲ್ಲಿ ನಾವು ಯಾವುದೇ ಒಬ್ಬ ವ್ಯಕ್ತಿಯನ್ನ ಅವಹೇಳನ ಮಾಡಲು ಹೋಗುತ್ತಿಲ್ಲ. ಇದ್ದ ವಿಷಯವನ್ನ ಇದ್ದ ಹಾಗೆ ಹೇಳುತ್ತಿದ್ದೇವೆ ಅಷ್ಟೇ. ಈ ಎಲ್ಲ ವಿಷಯವನ್ನು ತಿಳಿಯಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಬೇಕು. ಮಾತಿನ ಕಲೆ ಗೊತ್ತಿದ್ದರೆ ಯಾರನ್ನ ಬೇಕಾದರೂ ಮೂರ್ಖರನ್ನಾಗಿಸಬಹುದು ಎಂಬುದನ್ನ ನಿರೂಪಿಸಿ ಸಮಸ್ತ ಕನ್ನಡಿಗರಿಗೆ ಕಾಗೆ ಹಾರಿಸಿದ್ದ ಮಳವಳ್ಳಿ ತಾಲೂಕಿನ ನೆಟ್ಕಲ್ ಗ್ರಾಮದ ನಕಲಿ ವಿಜ್ಞಾನಿ ಡ್ರೋನ್ ಪ್ರತಾಪ್ ಈ ಹಿಂದೆ ಬಡತನದ ಬಗ್ಗೆ ಕಟ್ಟಿದ್ದು ಸತ್ತದ ತಲೆಯ ಮೇಲೆ ಹೊಡೆಯುವಂತಹ ಕಟ್ಟುಕತೆ. ತನ್ನದು ಬಡ ಕುಟುಂಬ, ತಾನು ಬಹಳಷ್ಟು ಕಷ್ಟಗಳನ್ನ ಅನುಭವಿಸಿದ್ದಾಗಿ ಪ್ರತಾಪ್ ಈ ಹಿಂದೆ ಹೇಳಿಕೊಂಡಿದ್ದ. ಆದರೆ ವಾಸ್ತವದಲ್ಲಿ ಆತನ ಕುಟುಂಬ ಬಡತನದ ಬೇಗೆಯಲ್ಲೇನೂ ಬೇಯುತ್ತಿಲ್ಲ. ಪ್ರತಾಪ್ ತಾಯಿ ತಂದೆ ಸರ್ಕಾರಿ ನೌಕರಿಯಲ್ಲಿದ್ದರು. ಪ್ರತಾಪ್ ದೊಡ್ಡಪ್ಪ ಅಮೆರಿಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರ ಪುತ್ರ ಕೋಲ್ಕತ್ತಾದಲ್ಲಿ ಸಾಫ್ಟ್ವೇರ್ ಉದ್ಯಮಿಯೇ ಕೂಡ ಆಗಿದ್ದಾರೆ. ಪ್ರತಾಪ್ ತಂದೆ ತಾಯಿ ರೇಷ್ಮೆ ಬೆಳೆಗಾರರಾಗಿದ್ದು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಪ್ರತಾಪ್ ಮಳವಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿದ್ದಾನೆ. ಜೆಎಸ್ಎಸ್ ಕಾಲೇಜ್ನಲ್ಲಿ ಬಿಎಸ್ಸಿ ವಿದ್ಯಾಭ್ಯಾಸ ಮಾಡುತ್ತಿದ್ದವನಿಗೆ ಹಣ ಮಾಡುವ ಐಡಿಯಾ ಹೊಳೆಯುತ್ತದೆ. ಸರಿಯಾಗಿ ತರಗತಿಗೆ ಬಾರದ ಈತ ಏನೋ ಸಂಶೋಧನೆ ಮಾಡುತ್ತಿದ್ದಾನೆ ಎಂದು ಭಾವಿಸಿ ಉಪನ್ಯಾಸಕರ ಜೊತೆಗೆ ಮಠದವರು ಕೂಡ ಆರ್ಥಿಕ ನೆರವು ನೀಡಿದ್ದಾರೆ. ಜರ್ಮನಿಯಲ್ಲಿ ಡ್ರೋನ್ ಪ್ರದರ್ಶನ ಮಾಡಲಿಕ್ಕೆ ಜೆಎಸ್ಎಸ್ ಮಠ ಬರೋಬ್ಬರಿ 8 ಲಕ್ಷ ರೂಪಾಯಿ, ವಿದ್ಯಾಸಂಸ್ಥೆಯ ಎಲ್ಲ ಉಪನ್ಯಾಸಕರು ಆರ್ಥಿಕ ನೆರವು ನೀಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಮಿಕ್ಸಿಯಲ್ಲಿನ ಮೋಟಾರ್ ಹಾಗೂ ಟಿವಿಯಲ್ಲಿನ ಕೆಲವು ಬಿಡಿ ಭಾಗಗಳನ್ನು ಬಳಸಿ 600 ಡ್ರೋನ್ಗಳನ್ನ ತಯಾರಿಸಿದ್ದೇನೆ. ನನ್ನ ಡ್ರೋನ್ಗೆ 2018ರಲ್ಲಿ ಜರ್ಮನಿಯಲ್ಲಿ ಆಲ್ಬರ್ಟ್ ಐನ್ಸ್ಟೈನ್ ಚಿನ್ನದ ಪದಕ, ಅಂತಾರಾಷ್ಟ್ರೀಯ ಡ್ರೋನ್ ಎಕ್ಸ್ಪೋಸ್ನಲ್ಲಿ ಗೋಲ್ಡ್ ಮೆಡಲ್, ಸಿಬಿಟ್ನಲ್ಲಿ ಮೊದಲ ಬಹುಮಾನ ಕೂಡ ಬಂದಿದೆ ಎಂದು ಹೇಳಿಕೊಂಡಿದ್ದ. 2017ರ ಜಪಾನಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ರೋಬೋಟಿಕ್ ಪ್ರದರ್ಶನದಲ್ಲಿ ಚಿನ್ನದ ಪದಕ ಪಡೆದುಕೊಂಡಿದ್ದೇನೆ. ನನಗೆ ಸುಮಾರು 87 ದೇಶಗಳು ಕೆಲಸಕ್ಕೆ ಆಫರ್ ಕೂಡ ನೀಡಿವೆ ಎಂದು ಬಡಾಯಿ ಕೊಚ್ಚಿಕೊಂಡಿದ್ದ. ಆದರೆ ನನ್ನ ಸೇವೆ ಏನೇ ಇದ್ದರೂ ನನ್ನ ದೇಶಕ್ಕೆ ಮಾತ್ರ ಎಂದು ಪ್ರತಾಪ್ ಹೇಳಿಕೊಂಡಿದ್ದ. ಹಲವು ವಿದ್ಯಾಸಂಸ್ಥೆಗಳು ಅಭಿನಂದಿಸಿ ಆತನ ಉಪನ್ಯಾಸ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದವು. ಜರ್ಮನಿಗೆ ಹೋಗಲು ಹಣ ಇರಲಿಲ್ಲ, ನನ್ನ ತಾಯಿ ತಾಳಿ ಕೊಟ್ಟರು. ನಾನು 300 ಕೆಜಿ ಭಾರವನ್ನ ಡ್ರೋನ್ನಲ್ಲಿ ಸಾಗಿಸಿದೆ. ಹೀಗೆ ಕತೆ ಹೇಳುತ್ತಿದ್ದ ಪ್ರತಾಪ್ ತಾನು ತಯಾರಿಸಿದ್ದ ಡ್ರೋನ್ಗಳನ್ನ ಇಲ್ಲಿಯವರೆಗೂ ಎಂದಿಗೂ ಪ್ರದರ್ಶನ ಮಾಡಿಲ್ಲ, ದೇಶಕ್ಕೆ ಕೊಡುಗೆ ನೀಡಬೇಕೆಂದು ಪಣ ತೊಟ್ಟಿದ್ದೇನೆ ಎಂದು ಭಾಷಣ ಬಿಗಿಯುತ್ತಾ ಪ್ರತಾಪ್ಗೆ ಹಣ ನೀರಿನಂತೆ ಹರಿದು ಬರುತ್ತದೆ. ಆತನ ಸಂಶೋಧನೆ ಸಹಾಯವಾಗಲಿ ಎಂದು ಜನತೆ ಕಣ್ಣು ಮುಚ್ಚಿಕೊಂಡು ಹಣ ನೀಡಿದ್ದಾರೆ. ಹಣದ ಹರಿವು ಹೆಚ್ಚಾಗುತ್ತಿದ್ದಂತೆ ಆತ ಬೆಂಗಳೂರಿನ ಪ್ರತಿಷ್ಠಿತ ಪ್ರದೇಶದಲ್ಲಿ ಮನೆ ಖರೀದಿಸಿದ್ದಾನೆ, ಐಷಾರಾಮಿ ಜೀವನ ನಡೆಸುತ್ತಿದ್ದಾನೆ ಎನ್ನಲಾಗಿದೆ. ಹೀಗೆ ಹಲವು ಬಹುಮಾನ ತನಗೆ ಸಿಕ್ಕಿವೆ ಎಂದಿದ್ದ. ಆದರೆ ಪರಿಶೀಲನೆ ಮಾಡಿದಾಗ ಪ್ರಶಸ್ತಿ ಸಿಕ್ಕಿರಲಿಲ್ಲ. ಈ ಬಗ್ಗೆ ಮಾತನಾಡಿದ ಪ್ರತಾಪ್ ತಾನು ತಪ್ಪು ಮಾಡಿದ್ದರೆ ಲೀಗಲ್ ಆಗಿ ಕೇಸ್ ಹಾಕಬೇಕಿತ್ತು, ವೈಯಕ್ತಿಕ ಉದ್ದೇಶದಿಂದ ಹೀಗೆ ಆಗಿದೆ, ನಾನೊಬ್ಬ ಬಡ ವ್ಯಕ್ತಿ ಅನ್ನೋದಕ್ಕೆ ಹೀಗೆ ಮಾಡಿದ್ದಾರೆ ಎಂದು ಹೇಳಿಕೊಂಡಿದ್ದಾನೆ. ಮುಂದಕ್ಕೆ ತನ್ನ ಡ್ರೋನ್ ಅನ್ವೇಷಣೆ ಬಗ್ಗೆ ಮಾಹಿತಿ ಹೇಳುತ್ತೇನೆ ಕೂಡ ಹೇಳಿದ್ದನು. ಅದ್ಭುತವಾದ ಡ್ರೋನ್ ಕಂಡುಹಿಡಿಯುವುದಾಗಿ ಹೇಳುವ ಪ್ರತಾಪ್ ತನ್ನ ಡ್ರೋನ್ ಅನ್ನ ತನಗೆ ಸ್ಪಾನ್ಸರ್ ಮಾಡಿದವರಿಗೆ ಯಾವತ್ತಿಗೂ ತೋರಿಸಲಿಲ್ಲ. ನೆರವು ನೀಡಿದ ಮಠಾಧೀಶಿಗಳು, ಶ್ರೀಗಳು ಸುತ್ತೂರು ಜಾತ್ರೆಯಲ್ಲಿ ಪ್ರದರ್ಶನಕ್ಕೆ ನೀಡುವಂತೆ ಕೇಳಿದಾಗ ಇದರ ಪೇಟೆಂಟ್ ಮಿಸ್ ಆಗಿಬಿಡುತ್ತೆ ಎಂದು ನೆಪ ಹೇಳಿ ತಪ್ಪಿಸಿಕೊಂಡಿದ್ದ. ತನ್ನ ಡ್ರೋನ್ ಬಗ್ಗೆ ಯಾವುದೇ ವಿಡಿಯೋ ಫೋಟೋಗಳನ್ನು ಕೂಡ ಸಂಸ್ಥೆಗಳಿಗಾಗಲಿ ಮಾಧ್ಯಮಗಳಿಗಾಗಲಿ ಈತನು ಯಾವತ್ತೂ ತೋರಿಸೇ ಇಲ್ಲ. ಪ್ರತಾಪ್ ಹೇಳಿರುವುದು ಸುಳ್ಳು ಎಂದು ಗೊತ್ತಾಗುತ್ತಿದ್ದಂತೆಯೇ ಟೀಕೆ ಮತ್ತು ಟ್ರೋಲ್ಗಳು ಆರಂಭವಾಗಿದ್ದವು. ಡ್ರೋನ್ ತಯಾರಿಸಿ ಸಾಧನೆ ಮಾಡಿದ್ದಾನೆ ಎಂದು ಅಭಿನಂದಿಸಿದವರು, ಸನ್ಮಾನಿಸಿದ್ದವರು ಹಾಗೂ ಅವರ ಸಾಧನೆಯನ್ನು ಹೊಗಳಿದ್ದವರು ಕೂಡ ಇವರ ವಿರುದ್ಧ ತಿರುಗಿಬಿದ್ದಿದ್ದರು.
ಈ ಟೆಕ್ನಾಲಜಿ ಯುಗದಲ್ಲಿ ಎಷ್ಟೋ ಜನ ತಮ್ಮ ಗಲೀಜು ಬಟ್ಟೆಗಳನ್ನು ಕೈಯಿಂದಲೇ ತೊಳೆಯುತ್ತಾರೆ. ಕಾರಣ ಅವರಿಗೆ ದುಬಾರಿ ಇದ್ದಂತಹ ವಾಷಿಂಗ್ ಮಷೀನ್ ಅನ್ನು ಕೊಂಡುಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಥವಾ ಮನೆಯಲ್ಲಿ ಇಡಕ್ಕೆ ಜಾಗ ಇಲ್ಲ. ಆದರೆ ನಿಮಗೆ ಗೊತ್ತಾ, ನಿಮ್ಮ ಮನೆಯಲ್ಲಿರುವ ಒಂದು ಮಾಮೂಲಿ ಬಕೆಟ್ ಅನ್ನೇ ವಾಷಿಂಗ್ ಮಷೀನ್ ಆಗಿ ಪರಿವರ್ತನೆ ಮಾಡಬಹುದು ಅಂತ. ಇದು ಲೇಟೆಸ್ಟ್ ವಾಷಿಂಗ್ ಮಷೀನ್ ಹಾಗೆ ಬಟ್ಟೆಗಳನ್ನು ಶುಭ್ರವಾಗಿ ತೊಳೆಯುತ್ತದೆ, ಜೊತೆಗೆ ಅತ್ಯಂತ ಕಡಿಮೆ ಎಲೆಕ್ಟ್ರಿಸಿಟಿ ಬಳಸುತ್ತದೆ. ಈ ಮಿನಿ ಪೋರ್ಟೇಬಲ್ ವಾಷಿಂಗ್ ಮಷೀನ್ ಅನ್ನು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ತೆಗೆದುಕೊಂಡು ಹೋಗಬಹುದು, ಬಳಸಬಹುದು. ಇದರಲ್ಲಿರುವ ಪವರ್ಫುಲ್ ಮೋಟರ್ ಭಾರೀ ಲೋಡ್ ಇರುವ ಬಟ್ಟೆಗಳನ್ನು ಕೂಡ ಆರಾಮವಾಗಿ ಕ್ಲೀನ್ ಮಾಡುತ್ತದೆ. ಇದರ ಬೆಲೆ ಕೇವಲ 899 ಮಾತ್ರ. ನಿಮ್ಮ ಮನೆಯಲ್ಲಿರುವ ಬಕೆಟ್ ಅನ್ನು ವಾಷಿಂಗ್ ಮಷೀನ್ ಆಗಿ ಈಗಲೇ ಕನ್ವರ್ಟ್ ಮಾಡಿ. ಹಾಗಾದ್ರೆ ಈ ತಡೆಯಾಕಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಬಕೆಟ್ ವಾಷಿಂಗ್ ಮಷೀನ್ ಅನ್ನು ಬೈ ಮಾಡಿ, ಅದು ಕೂಡ ಕ್ಯಾಶ್ ಆನ್ ಡೆಲಿವರಿಯಲ್ಲಿ. ಪ್ರತಾಪ್ ಹೇಳಿದ್ದೆಲ್ಲ ಸುಳ್ಳು, ಆತ ಯಾವ ಡ್ರೋನ್ ಕೂಡ ಕಂಡುಹಿಡಿದಿಲ್ಲ ಎಂಬ ವಿಷಯವನ್ನು ಇಟ್ಟುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಟೀಕೆಗಳು ಕೂಡ ಆರಂಭವಾಗಿದ್ದವು. ಒಂದು ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿದ್ದ ಪ್ರತಾಪ್ ನಂತರ ದಿನಗಳಲ್ಲಿ ಟ್ರೋಲ್ಗಳಿಗಾಗಿ ಆಹಾರವಾಗಿ ಬಿಟ್ಟಿದ್ದನು. ಈ ರೀತಿ ಮಾಡಿ ವಿದೇಶಿ ವಿಜ್ಞಾನ ಸಂಸ್ಥೆಗಳನ್ನು ಅವರು ಬೆರಗುಗೊಳಿಸಿದ್ದರು. ಫ್ರಾನ್ಸ್ ವೈಜ್ಞಾನಿಕ ಸಂಸ್ಥೆಯ ಮಾಸಿಕ 16 ಲಕ್ಷ ರೂಪಾಯಿ ಮನೆ ಕಾರು ನೀಡುವ ಆಫರ್ ತಿರಸ್ಕರಿಸಿ ಭಾರತದಲ್ಲಿ ಇರಲು ಬಯಸಿದ್ದರು ಎಂದು ಹೇಳಿಕೊಂಡಿದ್ದಾರೆ. ಆದರೆ ಈ ಪ್ರತಾಪ್ ಸಾಧನೆಗಳೆಲ್ಲವೂ ಸುಳ್ಳು ಎಂದು ವೆಬ್ಸೈಟ್ ಒಂದು ವರದಿ ಮಾಡಿತ್ತು. ಹೀಗೆ ಮಾಡಿ ಸಂಚಲನ ಸೃಷ್ಟಿಸಿತ್ತು. ಹೌದು, ಇದೇ ಕಾರಣ ಅವರ ಮೇಲೆ ಪೊಲೀಸ್ ಕೇಸ್ ಆಯಿತು. ಆಮೇಲೆ ಪೊಲೀಸರ ವಿಚಾರಣೆಯನ್ನು ಎದುರಿಸಿ ಕಣ್ಮರೆಯಾಗಿದ್ದ ಡ್ರೋನ್ ಪ್ರತಾಪ್ 3 ವರ್ಷಗಳ ಬಳಿಕ ಇದೀಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಕೆಲವು ದಿನಗಳ ಹಿಂದೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರತ್ಯಕ್ಷರಾಗಿದ್ದ ಪ್ರತಾಪ್ ಈ ಬಾರಿ ಹೊಸದಾಗಿ ಏನೋ ಪ್ರಾರಂಭಿಸುವಂತೆ ಮುನ್ಸೂಚನೆ ನೀಡಿದ್ದರು. ಟೇಬಲ್ ಮೇಲೊಂದು ಲ್ಯಾಪ್ಟಾಪ್ ಇಟ್ಟು ಅದಕ್ಕೆ ಡೇಟಾ ಕೇಬಲ್ ಅಳವಡಿಸಿರುವ ಯಾವುದೋ ಒಂದು ಸಾಧನವನ್ನ ತಮ್ಮ ಮುಂದೆ ಇಟ್ಟುಕೊಂಡು ಎರಡೂ ಕೈಗಳಿಗೆ ಹಳದಿ ಬಣ್ಣದ ರಕ್ಷಾ ಕವಚ ಮತ್ತು ಕಣ್ಣಿಗೆ ಸುರಕ್ಷಿತ ಕನ್ನಡಕ ಧರಿಸಿ ಒಂದು ಕೈಯಲ್ಲಿ ಸಾಲ್ಡರಿಂಗ್ ಮಷೀನ್ ಹಿಡಿದು ನಗುತ್ತಾ ಕ್ಯಾಮೆರಾಗೆ ಫೋಸ್ ಕೂಡ ನೀಡಿದ್ದರು. ಟೇಬಲ್ ಮೇಲೆ ಇನ್ನಿತರ ಎಲೆಕ್ಟ್ರಾನಿಕ್ ಉಪಕರಣಗಳಿದ್ದವು. ಟೇಬಲ್ನ ಒಂದು ಬದಿಯಲ್ಲಿ ಡ್ರೋನ್ ಕ್ಯಾಮೆರಾದ ಅರ್ಧ ಚಿತ್ರ ಕಾಣುತ್ತದೆ. ಈ ಬಾರಿ ಡ್ರೋನ್ ಪ್ರತಾಪ್ ಯಾವ ಪ್ರಯತ್ನ ಮಾಡುತ್ತಿದ್ದಾರೆ ಎಂಬುದರ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಗೊತ್ತಾಗುತ್ತಿರಲಿಲ್ಲ. ಆದರೆ ಕೆಟ್ಟ ಜನರು ನಿಮ್ಮ ಜೀವನವನ್ನು ತೆರೆದಾಗ ಸರಿಯಾದ ವಿಷಯಗಳು ನಿಮ್ಮ ಜೀವನದಲ್ಲಿ ನಡೆಯಲು ಪ್ರಾರಂಭಿಸುತ್ತವೆಂಬ ಅಡಿಬರಹವನ್ನು ಇನ್ಸ್ಟಾಗ್ರಾಮ್ನಲ್ಲಿ ಡ್ರೋನ್ ಹಾಕಿಕೊಂಡಿದ್ದರು. ಪ್ರತಾಪ್ ಅವರ ಹೊಸ ಅವತಾರ ವೈರಲ್ ಆಗಿತ್ತು. ಫೋಟೋ ನೋಡಿದ ನೆಟ್ಟಿಗರು ಪ್ರತಾಪ್ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬಗೆ ಬಗೆಯ ಕಾಮೆಂಟ್ಗಳನ್ನು ಕೂಡ ಬರೆದು ಕಾಲೆಳೆದಿದ್ದಾರೆ. ಈ ಬಾರಿ ಯಾವ ರಾಕೆಟ್ ಹಾರಿಸ್ತಿದೀಯಾ ಅಣ್ಣ ಎಂದು ನೆಟ್ಟಿಗರು ಕೇಳಿದರೆ ಇನ್ನೊಬ್ಬ ಅಣ್ಣ ಮಿಕ್ಸಿ ರಿಪೇರಿ ಮಾಡುತ್ತಿದ್ದಾರೆ ಎಂದು ಕಾಮೆಂಟ್ ಹಾಕಿದ್ದಾರೆ. ಕೆಲ ದಿನಗಳ ಹಿಂದೆ ಈತನ ಸಾಧನೆ ಕುರಿತು ಚರ್ಚೆ ನಡೆದಿತ್ತು. ಆದರೆ ಆತ ಅಸಲಿ ವಿಜ್ಞಾನಿಯೇ ಅಲ್ಲ, ಅಸಲಿಗೆ ಬಿಎಸ್ಸಿ ಪದವಿಯನ್ನು ಕೂಡ ಪೂರ್ಣಗೊಳಿಸಿಲ್ಲ ಎಂಬ ವಿಚಾರ ಬಯಲಾಗಿತ್ತು. ಡ್ರೋನ್ ಪ್ರತಾಪ್ ಅವರು ಆತ್ಮಹತ್ಯೆಗೆ ಶರಣರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿರುವ ಪೋಸ್ಟ್ಗಳು ವೈರಲ್ ಆಗಿದ್ದವು. ಇದನ್ನೆಲ್ಲ ನೋಡಿ ಪ್ರತಾಪ್ ಕಿಡಿಕಾರಿದ್ದರು. ಈ ಹಿಂದೆ ಡ್ರೋನ್ ಪ್ರತಾಪ್ ತಮ್ಮದೇ ಆಫೀಸ್ ಆರಂಭಿಸಿದ್ದಾರೆ. ಅಲ್ಲಿ ಡ್ರೋನ್ಗಳಿದ್ದು ಕೃಷಿ ಭೂಮಿಗೆ ಔಷಧ ಸಿಂಪಡಣೆ ಮಾಡಲು ಅವರು ತಯಾರಿಸಿದ ಡ್ರೋನ್ಗಳು ಉಪಯೋಗವಾಗಲಿದೆ ಎಂದು ಹೇಳಿಕೊಂಡಿದ್ದಾರೆ. ಸದ್ಯ ಅವರು ಬಿಗ್ ಬಾಸ್ ಸೀಸನ್ 10ಕ್ಕೆ ಎಂಟ್ರಿ ಕೊಟ್ಟಿದ್ದು ಟ್ರಾಫಿ ಗೆಲ್ಲುತ್ತಾರಾ ಇಲ್ಲವೋ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಏನೇ ಇರಲಿ ಸ್ನೇಹಿತರೆ, ಇವುಗಳಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಆ ಡ್ರೋನ್ ಪ್ರತಾಪ್ಗೆ ಗೊತ್ತು. ಆದಷ್ಟು ಬೇಗ ಈ ಎಲ್ಲ ಸುಳ್ಳುಗಳನ್ನು ಅವರು ತೆಗೆದುಹಾಕಿ ಸತ್ಯ ಏನು ಎಂಬುದನ್ನ ಜಗತ್ತಿಗೆ ಸಾಬೀತುಪಡಿಸಬೇಕಾಗಿದೆ. ಅದಕ್ಕೆ ಅವರಿಗೆ ಆಲ್ ದ ಬೆಸ್ಟ್ ಹೇಳುತ್ತಾ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಡ್ರೋನ್ ಪ್ರತಾಪ್ ಅವರ ಬಗ್ಗೆ ನಿಮ್ಮ ಕಮೆಂಟ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಹಾಗೂ ಅವರ ಬಗ್ಗೆ ಸಂಪೂರ್ಣ ವಿಚಾರವನ್ನ ನಿಮ್ಮಲ್ಲೇನಾದರೂ ಇದ್ರೆ ರಿಪ್ಲೈ ಮಾಡಿ. ಇನ್ನಷ್ಟು ಅವರ ಬಗ್ಗೆ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.